नमस्कार फोकस 18 स्वागत नानु नविता जैन राजकीय चदुरंग दाटदल्लि याव क्षणदल्लि एनु बेकादरू आगबहुदु ईग राज्यसभा चुनावणेयल्लि गेलुविगे तंत्र प्रतितंत्र नडेयुत्तिदे सिद्रामय्य वर्सस् देवेगौड महा प्लान हेगिदे गोत्ता राज्यसभे रणतंत्र अखाडदल्लि रणरोचक क्लैमाक्स राज्यसभे ओंदु सीटु मूरु पक्षगळ हद्दिन कण्णु नो वे चांस इल्ल नाने बॉस बिग बॉस सिद्धो जोते डीके कॉम्प्रोमाइज खर्गे प्लान फ्लॉप आयता गुरुविगे टक्कर कोट्टा सिद्धु गौड्रु प्रयोगिस्तारा ब्रह्मास्त्र इदे होत्तिन फोकस 18 सिद्धु राम बाण नो वे चांस इल्ल नाने बॉस बिग बॉस गेरे वोट्गळु बर्तवे नमगे सिद्धु जोते डीके कॉम्प्रोमाइज खर्गे प्लान फ्लॉप आयता गुरुविगे टक्कर कोट्ट सिद्धु गौडरु प्रयोगिस्तारा ब्रह्मास्त्र नावु एरने कैंडिडेट गेल्तीवि अंत नंबिकेयिंद हाकिदीवि विश्वासदिंद हाकिदीवि विल नॉट विड्रा ರಾಜ್ಯಸಭೆ ಒಂದು ಸೀಟಿನ ಮೇಲೆ ಮೂರು ಪಕ್ಷಗಳ ಕಣ್ಣು ಸಂಖ್ಯಾಬಲದ ಕೊರತೆ ಇದ್ರೂ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸಿರುವ ರಾಜ್ಯ ಕಾಂಗ್ರೆಸ್ ಗೆಲುವಿಗಾಗಿ ಮಹಾಪ್ಲಾನ್ ಮಾಡುತ್ತಿದೆ ರಾಜ್ಯಸಭಾ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಮನ್ಸೂರ್ ಖಾನ್ ಚುನಾವಣೆಯ ಅಖಾಡದಲ್ಲಿ ಸ್ಪರ್ಧೆ ಪಕ್ಕ ಆಗಿದೆ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿಯೂ ನಾಮಪತ್ರ ವಾಪಸ್ ಪಡೆದಿಲ್ಲ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೂ ಮೂರು ಪಕ್ಷದಿಂದ ಆರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ನಾಮಪತ್ರ ವಾಪಸ್ ಪಡೆಯುವ ಎಲ್ಲ ಹೈಡ್ರಾಮಾಕ್ಕೂ ತೆರೆಬಿದ್ದಿದೆ ರಾಜ್ಯ ರಾಜಕೀಯದ ಫೈನಲ್ ಡೇ ರಾಜ್ಯಸಭೆ ಒಂದು ಸೀಟಿನ ಮೇಲೆ ಮೂರು ಪಕ್ಷಗಳು ಕಣ್ಣು ನೆಟ್ಟು ಕುಳಿತಿವೆ ಮೂರು ಮತ್ತೊಂದು ಸ್ಥಾನಕ್ಕೆ ಜಂಗಿ ಕುಸ್ತಿ ಏರ್ಪಟ್ಟಿದೆ ಜಿದ್ದಿಗೆ ಬಿದ್ದ ಸಿದ್ದರಾಮಯ್ಯ ಎರಡನೇ ಅಭ್ಯರ್ಥಿಗೆ ಕುದುರೆ ಹತ್ತಿಸಿ ಸವಾರಿಗೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಆಡಿದ ಈ ಆಟ ಈಗ ಚುನಾವಣೆಯನ್ನೇ ರಣರೋಚಕ ಕ್ಲೈಮ್ಯಾಕ್ಸ್ಗೆ ತಂದು ನಿಲ್ಲಿಸಿದೆ ಎಸ್ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಕೊನೆಗೂ ನಾಮಪತ್ರ ವಾಪಸ್ ಪಡೆದಿಲ್ಲ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಕಣಕ್ಕೆ ಇಳಿಸದಂತೆ ಜೆಡಿಎಸ್ ಎಲ್ಲಾ ಪ್ರಯತ್ನಗಳು ಇದೀಗ ಉಲ್ಟಾ ಆಗಿದೆ ನಾಮಪತ್ರ ವಾಪಸ್ ಪಡೆಯುವ ಸಮಯವೂ ಅಂತ್ಯವಾಗಿದೆ ಸಿದ್ದರಾಮಯ್ಯ ರೂಪಿಸಿದ್ದ ರಣತಂತ್ರಕ್ಕೆ ದಳಪತಿಗಳ ಪ್ಲಾನ್ ಫ್ಲಾಪ್ ಆಗಿದೆ ರಾಜ್ಯಸಭೆ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಅಭ್ಯರ್ಥಿ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಕೊನೆಗೂ ಅಂತ್ಯ ಕಂಡಿದೆ ಈ ವಿಚಾರದಲ್ಲಿ ಉಭಯ ಪಕ್ಷಗಳ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಹೀಗಾಗಿ ಗುರುವಾರ ತಡರಾತ್ರಿವರೆಗೂ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಯನ್ನ ಕಣದಿಂದ ಹಿಂಪಡೆಯುವ ಪ್ರಯತ್ನ ಮುಂದುವರೆದಿತ್ತು ಆದರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಜೆಡಿಎಸ್ ಅಭ್ಯರ್ಥಿಯೇ ಹಿಂದಕ್ಕೆ ಸರಿಯಲಿ ಎಂದು ಮಹಾಪ್ಲಾನ್ ಮಾಡಿದ್ರು ಅದರಂತೆಯೇ ಇದೀಗ ತಮ್ಮ ಅಭ್ಯರ್ಥಿಯನ್ನ ತಾವು ಹಿಂದಕ್ಕೆ ಪಡೆಯುವುದಿಲ್ಲ ಎಂದು ಸಿದ್ದರಾಮಯ್ಯ ನೇರವಾಗಿ ಸಂದೇಶ ರವಾನಿಸಿದ್ದಾರೆ ಸದ್ಯ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕಾದರೆ ಅವರಿಗೆ ಬೇರೆ ಪಕ್ಷಗಳ ಬೆಂಬಲ ಬೇಕೇ ಬೇಕು ಜೆಡಿಎಸ್ನ ವಿಧಾನಸಭಾ ಸಂಖ್ಯಾಬಲ 32 ಆದರೂ ಜೆಡಿಎಸ್ ತನ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ನ ಬೆಂಬಲ ಸಿಗುತ್ತೆ ಅನ್ನೋ ವಿಶ್ವಾಸ ಯಾಕಂದ್ರೆ ಕಳೆದ ಬಾರಿ ದೇವೇಗೌಡರಿಗೆ ಕಾಂಗ್ರೆಸ್ ಬೆಂಬಲ ನೀಡಿ ರಾಜ್ಯಸಭೆಗೆ ಆರಿಸಿ ಕಳಿಸಿದಂತೆ ಈ ಬಾರಿಯೂ ಕಾಂಗ್ರೆಸ್ ತನ್ನ ಬೆಂಬಲಕ್ಕೆ ನಿಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಕುಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸಿದೆ ಜೆಡಿಎಸ್ನ ಸಂಖ್ಯಾಬಲ 32 ಇರೋ ಕಾರಣ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಇನ್ನೂ 13 ಮತಗಳು ಬೇಕು ಹಾಗೆ ಕಾಂಗ್ರೆಸ್ ತನ್ನ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡ್ರೆ ಅವರ ಬಳಿ ಇನ್ನೂ 24 ಮತಗಳು ಉಳಿದಿರುತ್ತೆ ಅದರಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ 13 ಮತ ಸಿಕ್ಕರೆ ಗೆದ್ದು ಬಿಡಬಹುದು ಆದರೆ ಈ ಬಾರಿ ಸಿದ್ದರಾಮಯ್ಯ ಪ್ಲಾನ್ ನಿಂದ ಕಾಂಗ್ರೆಸ್ ಈ ಬಾರಿ ಎರಡನೇ ಅಭ್ಯರ್ಥಿಯನ್ನ ಹಾಕಿದ್ದು ಜೆಡಿಎಸ್ ಗೆ ಹೊಡೆತ ಕೊಟ್ಟಿದೆ
ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದೇ ಪದೇ ಪದೇ ಪ್ರೂವ್ ಆಗ್ತಾನೇ ಇದೆ ಈಗ ಮತ್ತೊಮ್ಮೆ ರಾಜ್ಯಸಭಾ ಚುನಾವಣೆಯಲ್ಲೂ ಈ ಮಾತು ಪ್ರೂವ್ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ ರಾಜ್ಯಸಭೆಯಲ್ಲಿ ನಾಲ್ಕು ಸ್ಥಾನಗಳು ಖಾಲಿ ಇದ್ದು ಮೂರು ಸ್ಥಾನಗಳಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲ ಬಿಜೆಪಿಯಿಂದ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ ನಟ ಜಗ್ಗೇಶ್ ನಿಶ್ಚಿತವಾಗಿ ಮೇಲ್ಮನೆಗೆ ಎಂಟ್ರಿ ಕೊಡುತ್ತಾರೆ ಆದರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಲಹರ್ ಸಿಂಗ್ಗೆ 13 ಮತಗಳ ಕೊರತೆ ಇದೆ ಜೆಡಿಎಸ್ ಕಾಂಗ್ರೆಸ್ ತಿಕ್ಕಾಟದಿಂದ ದ್ವಿತೀಯ ಪ್ರಾಶಸ್ತ್ಯದ ಮತದಾನದಲ್ಲಿ ಬಿಜೆಪಿ ಮೂರನೇ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳೇ ಹೆಚ್ಚಿದೆ ಇನ್ನು ಕಾಂಗ್ರೆಸ್ನಿಂದ ಜೈರಾಮ್ ರಮೇಶ್ ರಾಜ್ಯಸಭಾ ಅಖಾಡಕ್ಕೆ ಪ್ರವೇಶಿಸುವುದು ಗ್ಯಾರಂಟಿ ಆದರೆ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಮನ್ಸೂರ್ ಖಾನ್ ಅಖಾಡಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯ ಗೆಲುವು ಕಾಂಗ್ರೆಸ್ಗೆ ದೊಡ್ಡ ಪ್ರತಿಷ್ಠೆಯಾಗಿದೆ ಇದರಿಂದ ನಾಲ್ಕು ಸ್ಥಾನಗಳಲ್ಲಿ ಒಂದು ಸ್ಥಾನಕ್ಕೆ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಪೈಪೋಟಿ ನಡೆಯೋದು ಮಾತ್ರ ಗ್ಯಾರಂಟಿ ಒಂದು ಅಭ್ಯರ್ಥಿಯನ್ನು ಸುಲಭವಾಗಿ ಗೆಲ್ಲಿಸಿಕೊಳ್ಳಬಲ್ಲ ಸಾಮರ್ಥ್ಯ ಇರುವ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯಾಗಿ ಜೈರಾಮ್ ರಮೇಶ್ರನ್ನ ಕಣಕ್ಕಿಳಿಸಿತ್ತು ಆದರೆ ಜೆಡಿಎಸ್ಗೆ ಸಪೋರ್ಟ್ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಮನ್ಸೂರ್ ಖಾನ್ರನ್ನ ಅಖಾಡಕ್ಕೆ ಬಿಟ್ಟಿದೆ ಇನ್ನೂ ಅಷ್ಟೇನು ಸಂಖ್ಯಾಬಲ ಇಲ್ಲದೇ ಇದ್ದರೂ ಕಾಂಗ್ರೆಸ್ ಬಿಜೆಪಿ ಬೆಂಬಲ ಪಡೆದು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಸಹ ಕುಪೇಂದ್ರ ರೆಡ್ಡಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಆದರೆ ಅಡಕತ್ತರೆಯಲ್ಲಿ ಸಿಲುಕಿರೋದು ಅಂದ್ರೆ ನಾಲ್ಕನೇ ಸ್ಥಾನ ಎಸ್ ನಾಲ್ಕು ಸ್ಥಾನಕ್ಕಾಗಿ ಮೂರು ಪಕ್ಷಗಳ ನಡುವೆ ಗೆಲುವಿಗಾಗಿ ಹಗ್ಗಜಗ್ಗಾಟ ನಡೆಯುತ್ತಿದೆ ಕ್ಷಣಕ್ಕೊಂದು ರಾಜಕೀಯ ಲೆಕ್ಕಾಚಾರ ತಂತ್ರ ಪ್ರತಿತಂತ್ರಗಳ ಸ್ಟ್ರಾಟಜಿ ನಡೆಯುತ್ತಿದೆ ರಾಜ್ಯಸಭಾ ಚುನಾವಣೆಯ ಕಣದಿಂದ ಎರಡನೇ ಅಭ್ಯರ್ಥಿಯನ್ನ ವಾಪಸ್ ಪಡೆಯುವುದು ಬೇಡ ಎಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ಗೆ ಸ್ಪಷ್ಟಪಡಿಸಿದ್ದು ಜೆಡಿಎಸ್ಗೆ ತೀವ್ರ ಹಿನ್ನಡೆಯಾಗಿದೆ ಕೊನೆಗೂ ಎಲ್ಲಾ ಪ್ರಯತ್ನದ ಮೂಲಕ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ ದೇವನಹಳ್ಳಿ ಸಮೀಪ ನವಸಂಕಲ್ಪ ಸಭೆಯ ವೇಳೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಈ ಸಂಬಂಧ 20 ನಿಮಿಷಗಳ ಕಾಲ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನಂತರ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಕಣದಲ್ಲಿ ಉಳಿಯಬೇಕು ಎಂಬುದು ತಮ್ಮಿಬ್ಬರ ಒಗ್ಗಟ್ಟಿನ ನಿಲುವು ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜ್ಯಸಭೆಗೆ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಯುವಂತೆ ಮಾಡಿದ್ದ ಸಿದ್ದರಾಮಯ್ಯ ಅವರು ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಅವಕಾಶವೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿ ನಿಲ್ಲಿಸುವುದರಲ್ಲಿ ದೇವೇಗೌಡರ ತಂತ್ರಕ್ಕೆ ಪ್ರತಿದಾಳ ರೂಪಿಸಿದ್ದ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಾವು ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಹಿಂಪಡೆಯುವ ಮಾತೇ ಇಲ್ಲ ನಾವು ಯಾಕೆ ಎರಡನೇ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯಬೇಕು ನಮಗೆ ಗೆಲ್ಲುವ ವಿಶ್ವಾಸದಿಂದಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವುದು ಎಂದು ಆತ್ಮವಿಶ್ವಾಸದಿಂದ ಮಾತನಾಡಿರುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಆತ್ಮಸಾಕ್ಷಿಗೆ ಋಣವಾಗಿ ಓಟ್ ಕೊಡ್ತಾರೆ ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ ನಾವೇ ಯಾಕೆ ವಾಪಸ್ ತೆಗೆದ ಏನು ಜೆ ಡಿ ಎಸ್ ಬಿಜೆಪಿಗೆ ಇದೆಯಾ ಹೇಳಪ್ಪ ನೀನು ಬಿಜೆಪಿಗೆ ಇದೆಯೇನ್ರಿ 45 ಓಟು ಅಲ್ಲ ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ ಬೇರೆ ಓಟ್ಗಳು ಬರ್ತವೆ ನಮಗೆ ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ ಗೊತ್ತಾಯ್ತಾ ರಾಜ್ಯಸಭಾ ಚುನಾವಣೆ ಫೈಟ್ನಲ್ಲಿ ಕೊನೆಗೂ ಸಿದ್ದರಾಮಯ್ಯ ಆಟಕ್ಕೆ ದಳಪತಿಗಳ ಆಟ ಠುಸ್ಸಾದಂತಾಗಿದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಬೆಂಬಲ ಸಿಗುತ್ತೆ ಎಂಬ ಆಸೆಯಲ್ಲಿದ್ದ ದಳಪತಿಗಳ ಕನಸು ನುಚ್ಚು ನೂರಾಗಿದೆ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ ಎಂಬ ಸಂದೇಶ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹಠ ಬಿಡದ ಸಿದ್ದರಾಮಯ್ಯ ನಿರ್ಧಾರ ಜೆಡಿಎಸ್ ತಂತ್ರವೆಲ್ಲ ಬುಡಮೇಲೋ ಆಗುವಂತಾಗಿದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾದರೆ ಜೆಡಿಎಸ್ ಬೆಂಬಲ ಬೇಕಾಗುತ್ತೆ ಹೀಗಾಗಿ ಸಾಫ್ಟ್ ಆಗಿರೋಣ ಎಂಬುದು ಮಲ್ಲಿಕಾರ್ಜುನ್ ಖರ್ಗೆ ಬಣದ ವಾದವಾಗಿದೆ ನಾವು ಸಾಫ್ಟ್ ಇದ್ದರೆ ಜೆಡಿಎಸ್ ಲಾಭ ಮಾಡಿಕೊಂಡು ನಂತರ ಬಿಜೆಪಿ ಜೊತೆ ಹೋಗುತ್ತದೆ ಮಾಜಿ ಸಿಎಂ ಕುಮಾರಸ್ವಾಮಿ ಪದೇ ಪದೇ ಬಿಜೆಪಿಗಿಂತ ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡಿ ಆರೋಪ ಮಾಡುತ್ತಿದ್ದಾರೆ ಹೀಗಿರುವಾಗ ನಾವ್ಯಾಕೆ ಅವರನ್ನ ಬೆಂಬಲಿಸಬೇಕು ಎಂಬುದು ಸಿದ್ದರಾಮಯ್ಯ ಬಣದ ವಾದವಾಗಿದೆ
ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದರೂ ಜೂನ್ 10ರಂದು ನಡೆಯುವ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲುವು ಕೂಡ ಮುಖ್ಯ ಆಗಿರುತ್ತೆ. ಕಾಂಗ್ರೆಸ್ ಮೊದಲನೇ ಅಭ್ಯರ್ಥಿ ಗೆಲ್ಲೋದು ಫಿಕ್ಸ್, ಆದರೆ ಎರಡನೇ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅಖಾಡಕ್ಕಿಳಿಸಿರುವ ಸಿದ್ದರಾಮಯ್ಯಗೆ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ದೊಡ್ಡ ಸವಾಲಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನಾವು ಗೆದ್ದೇ ಗೆಲ್ಲುತ್ತೇವೆ ಎಂದಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಗೆನು ಪೂರ್ಣ ಸಂಖ್ಯೆ ಇದೆಯಾ? ನಮಗೆ ಎರಡನೇ ಪ್ರಾಶಸ್ತ್ಯದ 72 ಮತಗಳು ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ನಾವು ಮನ್ಸೂರ್ ಅಲಿ ಖಾನ್ ಕಣಕ್ಕಿಳಿಸಿದ್ದೇವೆ. ವಿ ವಿಲ್ ನಾಟ್ ವಿತ್ಡ್ರಾ ಎಂದು ಗಟ್ಟಿಯಾಗಿ ಸಿದ್ದರಾಮಯ್ಯ ಹೇಳಿರುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅವೆಲ್ಲ ಹೇಳಕ್ ಆಗೋದಿಲ್ಲ, ಎಲ್ಲ ಹೇಳ್ಬಿಟ್ರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ಅವ್ರು ಯಾರು ಹೇಳ್ಬೇಕು ಅವ್ರ ಓಟ್ ಹಾಕ್ಬೇಕು ಅವ್ರು ಹಾಕ್ತಾರೆ. ಏನು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ನಾವು ಎರಡನೇ ಕ್ಯಾಂಡಿಡೇಟ್ ಗೆಲ್ತೀವಿ ಅಂತ ನಂಬಿಕೆಯಿಂದ ಹಾಕಿದೀವಿ, ವಿಶ್ವಾಸದಿಂದ ಹಾಕಿದೀವಿ. ವಿಲ್ ನಾಟ್ ವಿತ್ಡ್ರಾ. ಯಾವಾಗ ಜೆಡಿಎಸ್ ನಾಯಕರು ತಮ್ಮ ಅಭ್ಯರ್ಥಿ ಪರ ಲಾಬಿ ಮಾಡೋಕೆ ಶುರು ಮಾಡಿದ್ರು, ಇತ್ತ ಸಿದ್ದು ಎಲ್ಲರ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡುವಂತಹ ದಾಳ ಹುಡಿ. ಸಿದ್ದು ಹುಡಿದ ಆ ಒಂದು ಮಾಸ್ಟರ್ ಸ್ಟ್ರೋಕ್ ನಿಂದ ಪಾರ್ಟಿಗಳ ಎಲೆಕ್ಷನ್ ಲೆಕ್ಕಾಚಾರವೇ ತಲೆಕೆಳಗಾಯಿತು. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ ಸಿದ್ದು ನಯಾ ಗೇಮ್ ಶುರು ಮಾಡಿದ್ರು. ಜೈರಾಮ್ ರಮೇಶ್ ಅವರನ್ನ ಅಖಾಡಕ್ಕೆ ಇಳಿಸಿದ ಕಾಂಗ್ರೆಸ್ ನಾಯಕರು, ನಮ್ಮದು ಒಂದೇ ಅಭ್ಯರ್ಥಿ, ಒಂದೇ ಅಭ್ಯರ್ಥಿ ಅಂತ ಮಂತ್ರ ಜಪಿಸುತ್ತಿದ್ದವರು ಸಡನ್ ಆಗಿ ಎರಡನೇ ಅಭ್ಯರ್ಥಿಗೆ ಮಣೆ ಹಾಕಿದ್ದಾರೆ. ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ನೀಡುವುದರ ಮೂಲಕ ಸಿದ್ದು ಜೆಡಿಎಸ್ಗೆ ಚೆಕ್ಮೇಟ್ ಮಾಡಿದ್ದಾರೆ. ಈ ಮೂಲಕ ದಳಪತಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ನೀಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಪಕ್ಷದಲ್ಲಿನ ಮುಸುಕಿನ ಗುದ್ದಾಟದ ನಡುವೆ ಟಗರು ಮಹಾತಂತ್ರ ಹೂಡಿದೆ. ಬಣ ಬಡಿದಾಟದಲ್ಲಿ ಸಿದ್ದು ಬ್ರಹ್ಮಾಸ್ತ್ರವನ್ನೇ ಹೂಡಿದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ ಸಿದ್ದು, ಜೆಡಿಎಸ್ ನಮ್ಮ ಪಕ್ಷದ ಬಗ್ಗೆ ಈ ಹಿಂದೆ ಆರೋಪಗಳ ಸುರಿಮಳೆಯನ್ನೇ ಗೈದಿದೆ, ಹೀಗಾಗಿ ನಾವು ಜೆಡಿಎಸ್ಗೆ ಸಪೋರ್ಟ್ ಮಾಡೋದು ಬೇಡ ಅಂತ ಮನವೊಲಿಕೆ ಮಾಡಿದ್ರಂತೆ. ಇತ್ತ ಸೋನಿಯಾ ಗಾಂಧಿ ಕೂಡ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರಂತೆ. ಇಲ್ಲಿ ಸಿದ್ದರಾಮಯ್ಯ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಜೆಡಿಎಸ್ ಮತಗಳನ್ನು ಸೆಳೆಯೋದು. ಈಗಾಗಲೇ ಜೆಡಿಎಸ್ ಪಕ್ಷದಿಂದ 5 ಜನ ಶಾಸಕರು ದೂರ ಉಳಿದಿದ್ದಾರೆ. ಅವರು ಕ್ರಾಸ್ ವೋಟ್ ಮಾಡಿದ್ರೆ ಅದರಿಂದ ಕಾಂಗ್ರೆಸ್ಗೆ ಲಾಭವಾಗಲಿದೆ. ಒಂದು ವೇಳೆ ದಳಪತಿಗಳು ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಸಿದ್ದು ತಮ್ಮ ಹಳೆಯ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾರೆ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಮತ್ತೆ ಪ್ರತಿಪಾದಿಸೋದು ಸಿದ್ದು ಅವರ ಮಹಾ ಗೇಮ್ ಪ್ಲಾನ್ ಆಗಿದೆ. ಹಾಗೆ ಪಕ್ಷದಲ್ಲಿ ತಮ್ಮ ವಿರೋಧಿ ಬಣಕ್ಕೆ ಈ ಮೂಲಕ ಮತ್ತೊಂದು ಸಂದೇಶ ರವಾನಿಸಿದ್ದಾರೆ. ಯಾರು ಏನೇ ಪ್ಲಾನ್ ಮಾಡಿದ್ರು ತನ್ನ ಮಾತೇ ಫೈನಲ್ ಅನ್ನೋ ರೀತಿಯಲ್ಲಿ ಮೆಗಾ ಸ್ಟ್ರೋಕ್ ಹೂಡಿದ್ದಾರೆ ಸಿದ್ದರಾಮಯ್ಯ. ರಾಜ್ಯಸಭೆಗೆ ಜೂನ್ 10ರಂದು ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ನಮ್ಮ ಪಕ್ಷದಿಂದ ಸ್ಪರ್ಧಿಸಿರುವ ಅಧಿಕೃತ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕಿರುವುದರಿಂದ ತಾವುಗಳು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಮತ ಚಲಾಯಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಎಲ್ಲ ಶಾಸಕರಿಗೂ ಗುರುವಾರವೇ ವಿಪ್ ಜಾರಿ ಮಾಡಿದ್ದಾರೆ. ಈ ಮಧ್ಯೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸಹ ಕಾಂಗ್ರೆಸ್ ಶಾಸಕರ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಕುದುರೆ ವ್ಯಾಪಾರ ನಡೆದರೆ ಕಾಂಗ್ರೆಸ್ ಮತಗಳು ಡಿವೈಡ್ ಆಗಬಾರದೆಂಬ ಉದ್ದೇಶದಿಂದ ವಿಪ್ ಜಾರಿ ಮಾಡಲಾಗಿದೆ. ಕೋಮುವಾದಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವ ಬದಲು ಜಾತ್ಯತೀತ ನೆಲೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಸಹಕಾರ ನೀಡುವಂತೆ ದೇವೇಗೌಡರ ಕೋರಿಕೆ ಆಧರಿಸಿ ಖರ್ಗೆ ಅವರು ದಿಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ನಿನ್ನೆ ಹಲವು ಪ್ರಯತ್ನಗಳನ್ನು ಮಾಡಿದ್ರು. ಖರ್ಗೆ ಮೂಲಕ ದಳಪತಿಗಳು ಉರುಳಿಸಿದ್ದ ದಾಳ ಹೇಗಿತ್ತು? ಸಿದ್ದರಾಮಯ್ಯ ಪ್ಲಾನ್ ಬಗ್ಗೆ ಜೆಡಿಎಸ್ ನಾಯಕರು ಏನು ಹೇಳ್ತಾರೆ ಮುಂದೆ ಹೇಳ್ತೀವಿ ನೋಡಿ. ಡಿಕೆಶಿ ಮಹಾ ಪ್ಲಾನ್ ಹೇಗಿತ್ತು? ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಮಲ್ಲಿಕಾರ್ಜುನ ಖರ್ಗೆ ಮೂಲಕ ದಳಪತಿಗಳು ದಾಳ ಹೂಡಿದ್ ಹೇಗೆ? ಕೊನೆ ಕ್ಷಣದಲ್ಲಿ ದೇವೇಗೌಡರ ಪ್ಲಾನ್ ಫ್ಲಾಪ್ ಆಗಿದ್ ಹೇಗೆ ಗೊತ್ತಾ? ಕುದುರೆ ವ್ಯಾಪಾರದ ಭೀತಿ
2016 ಓವರ್ಟೇಕ್ ಪಾಲಿಟಿಕ್ಸ್ ಇಲ್ಲವಾಗುತ್ತಾ? ಬಿಜೆಪಿಗೆ ಪಾಠ ಕಲಿಸಲು ಹೋಗಿ ಎಡವಿದ್ವ ಪ್ರತಿಪಕ್ಷಗಳು, ಕಾಂಗ್ರೆಸ್ ಜೆಡಿಎಸ್ ಲೆಕ್ಕಾಚಾರ, ಬಿಜೆಪಿಗೆ ಗೆಲ್ಲೋದು ಸುಲಭ, ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ, ನೋಡ್ಕೊಂಬನ್ನಿ. ಉಪೇಂದ್ರ ರೆಡ್ಡಿಗಿಲ್ಲ ಕಾಂಗ್ರೆಸ್ ಬೆಂಬಲ, ಸಿದ್ದರಾಮಯ್ಯ ಪ್ಲಾನ್ಗೆ ದಳಪತಿ ತಂತ್ರ ಠುಸ್. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಕಾದಾಟದಿಂದ ಆಡಳಿತಾರೂಢ ಬಿಜೆಪಿಗೆ ಲಾಭವಾಗುವುದನ್ನು ತಡೆಯಲು ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು, ಎಲ್ಲ ಪ್ಲಾನ್ ಠುಸ್ ಆಗಿದೆ. ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿಸದಂತೆ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ದೇವೇಗೌಡರು ಪ್ಲಾನ್ ಮಾಡಿದ್ರು. ಕೋಮುವಾದಿ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವ ಬದಲು ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಸಹಕಾರ ನೀಡುವಂತೆ ಹೈಕಮಾಂಡ್ ಅಂಗಳದಲ್ಲಿ ಪ್ರಯತ್ನ ಕೂಡ ನಡೆಯಿತು. ಆದರೆ ಸಿದ್ದರಾಮಯ್ಯ ಡಿಕೆಶಿ ಮುಂದೆ ದಳಪತಿಗಳ ತಂತ್ರ ವರ್ಕೌಟ್ ಆಗಲೇ. ಸಿದ್ದರಾಮಯ್ಯ ರಣತಂತ್ರ ರೂಪಿಸುವುದರ ಮೂಲಕ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿಸೇ ಬಿಟ್ಟಿದ್ದಾರೆ. ಈ ಮಧ್ಯೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ಸಂಪರ್ಕಿಸಿ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ವಾಪಸ್ ಪಡೆಯುವಂತೆ ಸೂಚನೆ ನೀಡಿದ್ರು. ನೀವು ನಿಮ್ಮ ಎರಡನೇ ಅಭ್ಯರ್ಥಿ ವಾಪಸ್ ಪಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಲಾಭ ಆಗೋದು ಗ್ಯಾರಂಟಿ, ಇದು ಆಗಬಾರದು, ಕೂಡಲೇ ನೀವು ನಿಮ್ಮ ಅಭ್ಯರ್ಥಿಯನ್ನು ಹಿಂತೆಗೆದುಕೊಳ್ಳಿ ಎಂದು ಸೋನಿಯಾ ಗಾಂಧಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಮನವಿ ಮಾಡಿದ್ರು. ಆದರೂ ದೇವೇಗೌಡರ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕಲೇ ಇಲ್ಲ. ಜೆಡಿಎಸ್ 32 ಸದಸ್ಯ ಬಲ ಹೊಂದಿದ್ದು ಸ್ವತಂತ್ರವಾಗಿ ತನ್ನ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವ ಸಾಮರ್ಥ್ಯವಿಲ್ಲ. ಕಾಂಗ್ರೆಸ್ನ ಹೆಚ್ಚುವರಿ ಮತಗಳ ಬೆಂಬಲ ದೊರಕಿದ್ರೆ ಜೆಡಿಎಸ್ ಅಭ್ಯರ್ಥಿಯ ಗೆಲುವು ಸುಸೂತ್ರವಾಗಲಿದೆ. ಒಂದು ವೇಳೆ ಇದಕ್ಕೆ ಒಪ್ಪದೆ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿಯನ್ನ ಕಣದಲ್ಲಿ ಉಳಿಸಿಕೊಂಡ್ರೆ ಯಾವುದೇ ಪ್ರಯೋಜನವಿಲ್ಲ ಮತ್ತು ಗೆಲ್ಲಿಸಿಕೊಳ್ಳಲು ಬೇಕಾದ ಸಂಖ್ಯಾಬಲವೇ ಇಲ್ಲ. ಇದರಿಂದ ಬಿಜೆಪಿ ಅಭ್ಯರ್ಥಿಗೆ ಲಾಭವಾಗಲಿದೆ. ಭಿನ್ನಾಭಿಪ್ರಾಯ ಮರೆತು ಸಹಕರಿಸಿದ್ರೆ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದಲೂ ಒಳ್ಳೆಯದು ಎಂದು ದೇವೇಗೌಡರು ಖರ್ಗೆ ಅವರ ಮನವೊಲಿಸಿದ್ದಾರೆ. ಆದರೂ ಈ ಪ್ಲಾನ್ ಕೂಡ ವರ್ಕೌಟ್ ಆಗಿಲ್ಲ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಕಾದಾಟದಿಂದ ರಾಜ್ಯದಲ್ಲಿ ಬಿಜೆಪಿ ಲಾಭ ಮಾಡಿಕೊಳ್ಳುತ್ತಿದೆ. ಬಿಜೆಪಿ ಸರ್ಕಾರ ಈ ಹಿಂದೆ ಅಧಿಕಾರಕ್ಕೆ ಬರಲು ಇದೇ ಸಂಗತಿ ಕಾರಣವಾಯಿತು ಎಂಬ ಸಂಗತಿಯನ್ನ ದೇವೇಗೌಡರು ಎಐಸಿಸಿ ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. 3 ದಿನಗಳ ಹಿಂದೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರೊಂದಿಗೆ ದೂರವಾಣಿ ಮೂಲಕ ಈ ವಿಚಾರ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ನಾಮಪತ್ರ ವಾಪಸ್ ಪಡೆದು ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಸಹಕರಿಸುವಂತೆ ಖರ್ಗೆ ಅವರ ಮೂಲಕವೂ ಎಐಸಿಸಿ ವರಿಷ್ಠರ ಮನವೊಲಿಸುವ ಪ್ರಯತ್ನ ನಡೆಸಿದ್ದಾರೆ. ದೇವೇಗೌಡರ ಕೋರಿಕೆ ಆಧರಿಸಿ ಖರ್ಗೆ ಅವರು ದಿಲ್ಲಿಯಲ್ಲಿ ತಮ್ಮ ಪ್ರಭಾವ ಬಳಸಿ ಪ್ರಯತ್ನ ನಡೆಸಿದ್ರು. ಆದರೆ ಜೆಡಿಎಸ್ನ ಎಲ್ಲಾ ತಂತ್ರಗಳು ಇದೀಗ ಠುಸ್ಸಾಗಿದೆ. ಇನ್ನು ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿಸಿರುವುದರ ಬಗ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಬಿಜೆಪಿಯನ್ನ ಕೋಮುವಾದಿ ಅಂತಾರೆ, ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ. ಆದರೆ ಇದೀಗ ಕೋಮುವಾದಿಗಳನ್ನೇ ಬೆಂಬಲಿಸಿದ್ದಾರೆ. ಜೆಡಿಎಸ್ಗೆ ಬೆಂಬಲಿಸುವಂತೆ ಸೋನಿಯಾ ಗಾಂಧಿ ಜೊತೆ ದೇವೇಗೌಡರು ಚರ್ಚೆ ಮಾಡಿದ್ರು. ಆದರೆ ಅಷ್ಟರಲ್ಲೇ ಕಾಂಗ್ರೆಸ್ನಿಂದ 4ನೇ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಾಗಿದೆ ಎಂದು ಕಿಡಿಕಾರಿದ್ದಾರೆ. ನಾನು ಹೇಳೋದೇನು ಅಂದ್ರೆ, ಒಂದು ರಾಷ್ಟ್ರೀಯ ಪಕ್ಷ ಕೋಮುವಾದಿಗಳು ದೂರ ಇಡಬೇಕು ಅನ್ನೋ ಭಾವನೆ. ಈಗ ನಮ್ಮ ಶಾಸಕರು ಎಲ್ಲ ಒಟ್ಟಾಗಿದ್ದೀವಿ, ಮೊನ್ನೆ ಬಂದು ಅರ್ಜಿ ಹಾಕಿ ಹೋಗಿದ್ದೀವಿ. ಎಲ್ಲ ನಾವೇನ್ ಮಾಡ್ಬೇಕು ಅದು ಹೆಂಗೆ ಗೊತ್ತಿಲ್ಲಪ್ಪ. ನನಗೆ ತಿಳಿದಂಗೆ 4 ಜನ ಶಾಸಕರು ನಾವು ಒಟ್ಟಾಗಿದ್ದೀವಿ ಅಂತಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಕುಮಾರಣ್ಣರು ದೇವೇಗೌಡರು ಕೂತು ಬಗೆಹರಿಸ್ಕೊಳ್ತಾರೆ. ಕಾಂಗ್ರೆಸ್ನಿಂದ ಜೆಡಿಎಸ್ ಬೆಂಬಲಿಸುವ ಬಗ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಕಳೆದ ಭಾನುವಾರ ನಾನು ಚಂದ್ರಾಯಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಬಂದಿದ್ರು. ಆಗ ಮಾತನಾಡಬೇಕು ಎಂದಾಗ ಸಿದ್ದರಾಮಯ್ಯ ಅವರು ನಾಳೆ ಬಾರಪ್ಪ ಅಂತ ಹೇಳಿದ್ರು. ಆದರೆ ಮರುದಿನವೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ನಾನು ಅವರ ಭೇಟಿಗೆ ತೆರಳುವುದಕ್ಕೂ ಮೊದಲೇ ಅಭ್ಯರ್ಥಿ ಹಾಕಿದ್ದಾರೆ. ಅವರು ಅಭ್ಯರ್ಥಿ ಹಾಕಿದ ಮೇಲೆ ನಾನು ಹೇಗೆ ಭೇಟಿ ಮಾಡಲಿ ಎಂದು ಪ್ರಶ್ನಿಸಿದ್ದಾರೆ. ದೇವೇಗೌಡರು ಮುಂದೆ ಖರ್ಗೆರಿಗೆ ಇದು ಬಂದ್ರೆ ಅಂತ ಇದು ಬಂದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ನಾವ್ ಯಾರು ಖರ್ಗೆರಿಗೂ ಪಾಪ ನಾವ್ ಹೇಳಿಲ್ಲ, ಯಾವ ಇದಕ್ಕೂ ಹೇಳಿಲ್ಲ. ಅಷ್ಟು ನಡೆದಂತ ಬಿಟ್ರೆ ಬೇರೆ ಏನು ಘಟನೆ ಇಲ್ಲ.
ದೇವೇಗೌಡರು ಆಮೇಲೆ ಅವರೇ ತಡೆರಿ ಹೇಳೋರಿಗೆ ಫರ್ದರ್ ಇದನ್ನೇನ ನೀವು ಹೇಳಿದ್ರಲ್ಲ ನೆಕ್ಸ್ಟ್ ಬಂದ್ರೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಪೇಪರ್ ಟಿವಿ ನಲ್ಲೆಲ್ಲ ಹಾಕಿದ್ರಲ್ಲ ನಮ್ಮತ್ರ ಕರ್ಗೆರು ಕೇಳಿಲ್ಲ ನಾವು ಹೇಳುವಿಲ್ಲ ಒಟ್ಟಾರೆಯಾಗಿ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಹಿಂತೆಗೆಯಲು ಜೆಡಿಎಸ್ ಮಾಡಿದ ಎಲ್ಲಾ ಪ್ಲಾನ್ ಗಳು ನುಚ್ಚುನೂರು ಆಗಿದೆ ಎಲ್ಲಾ ಪ್ರಯತ್ನಗಳು ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯ ಮಾಡಿದ ಮಾಸ್ಟರ್ ಗೇಮ್ ನಿಂದ ಕೊನೆಗೂ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿಸಲಾಗಿದೆ ಬಿಜೆಪಿಗೆ ಪಾಠ ಕಲಿಸಲು ಹೋಗಿ ಪ್ರತಿಪಕ್ಷಗಳು ಎಡವಿದ್ವ ಎಂಬ ಅನುಮಾನ ಕೂಡ ಶುರುವಾಗಿದೆ ಕಾಂಗ್ರೆಸ್ ಜೆಡಿಎಸ್ ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ಬಿಜೆಪಿಗೆ ಗೆಲ್ಲೋದಕ್ಕೆ ಎಲ್ಲಾ ದಾರಿಯೂ ಸುಲಭವಾಗಿದೆ ಎರಡನೇ ಪ್ರಾಶಸ್ತ್ಯದ ಮತಗಳಿಂದಾಗಿ ಬಿಜೆಪಿ ಗೆಲ್ಲೋದು ಸುಲಭ ರಾಜಕೀಯ ಚದುರಂಗದ ಆಟದಲ್ಲಿ ಯಾರ್ಯಾರು ಯಾವ ರೀತಿಯಾದಂತಹ ಆಟವನ್ನ ಆಡ್ತಾ ಇದ್ದಾರೆ ಯಾರು ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು